ನಿಮ್ಮ ಮುಂದೆ ಒಂದು ಹೊಸ ರೀತಿಯಾದಂತಹ ಹಣ್ಣು ಕಾಣಿಸ್ತಾ ಇದೆ. ನಿಮಗೆ ನೋಡ್ತಾ ಇರಬೇಕಾದ್ರೆ ನಿಮಗೆ ಡೌಟ್ ಬರುತ್ತೆ. ಒಂದು ರೀತಿಯಲ್ಲಿ ಕ್ಯಾಪ್ಸಿಕಮ್, ಒಂದು ಏನಂತೀವಿ ಟೊಮ್ಯಾಟೊ ಶೇಪಲ್ಲಿರೋಂಥ ಕ್ಯಾಪ್ಸಿಕಮ್ ಅಂತ ಅನ್ಕೊತೀವಿ. ಆಮೇಲೆ ಇನ್ನೂ ಕೆಲವರಿಗೆ ಅನಿಸುತ್ತೆ ಅದು ಇನ್ನೂ ಹಣ್ಣಾಗ್ತಾ ಇರೋ ಟೊಮ್ಯಾಟೊ ಅಂತ. ಆದರೆ ಇದು ಅಲ್ಲ, ಹೊಸ ರೀತಿಯಾದಂಥ ಹಣ್ಣು. ಮೊನ್ನೆ ತಾನೇ ತೊಗೊಂಬಂದೆ, ಬೇರೆ ಬೇರೆ ರೀತಿಯ ಹಣ್ಣುಗಳನ್ನ ತಿನ್ನಬೇಕಂತ ಅನಿಸ್ತಾ ಇದೆ. ಅದಕ್ಕೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನಾನು ಕೂಡ ಇದೇ ಫಸ್ಟ್ ಟೈಮ್ ನಾನು ಇದನ್ನು ಕೊಯ್ತಾ ಇರೋದು, ನೋಡಿದ್ದೀನಿ ಬಟ್ ತಿಂದಿರಲಿಲ್ಲ. ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ ತಿನ್ನಬೇಕಂತ. ಇದೆಲ್ಲ ತೆಕ್ಕೊತಾ ಇದ್ದೀನಿ, ಅವರು ಬ್ರ್ಯಾಂಡಿಂಗ್ ಮಾಡೋದಕ್ಕೋಸ್ಕರ ಅಂಗಡಿಗಳಲ್ಲಿ ಬೇರೆ ಬೇರೆ ರೀತಿಯನ್ನು ಸ್ಟಿಕ್ಕರ್ಗಳನ್ನ ಹಾಕಿರ್ತಾರೆ. ತೊಳ್ಕೊಂಡಿದ್ದೀನಿ ಇದನ್ನು. ಆ್ಯಕ್ಚುಲಿ ಸ್ವಲ್ಪ ತೊಟ್ಟ ಹತ್ರ ಒಣಗಿದೆ, ಆಲ್ಮೋಸ್ಟು ಒಂದು ವಾರ ಆಯ್ತು ಅನ್ಸುತ್ತೆ ತಂದುಬಿಟ್ಟಿದ್ದು. ನಾನು ಚೆಕ್ ಮಾಡೋಣ ಎಷ್ಟು ದಿನ ಇರುತ್ತೆ ಅಂತ ಕೂಡ ಇಟ್ಟಿದ್ದೆ. ಸ್ಮೆಲ್ಲಲ್ಲಿ ಏನೂ ಗೊತ್ತಾಗ್ತಿಲ್ಲ, ಯಾವ ರೀತಿ ಕೊಯ್ಬೇಕು ಗೊತ್ತಿಲ್ಲ. ಒಂದು ಪ್ರಯತ್ನ ನೋಡಿ, ಈ ರೀತಿ ಇದೆ. ಒಂಥರ ಕೊಯ್ದ್ರೆ ನಮಗೆ ಸೇಬು, ಸಪೋಟ ಈ ರೀತಿಯಾದಂಥ ಭಾಸ ಆಗ್ಬೋದು. ಏನು ಸ್ಮೆಲ್ಲಲ್ಲಿ ಏನು ಗೊತ್ತಾಗ್ತಿಲ್ಲ ಯಾವ ರೀತಿ ಇದೆ ಅಂತ. ಅವ್ರು ಹೇಳಿದರು ಕೊಯ್ಕೊಂಡು ತಿನ್ಬೋದು ಅಂತ, ಅಂಗಡಿಯಲ್ಲಿ ಕೇಳಿದೆ ಯಾವ ಥರ ತಿನ್ಬೇಕಂತ. ಮಾಮೂಲಿ ನೀವು ಈ ಆ್ಯಪಲ್ ಎಲ್ಲ ಹೆಂಗೆ ಕೊಯ್ತಾರೋ ಹಂಗೆ ಕೊಯ್ರಿ ಸರ್ ಅಂದರು. ಅದೇ ಥರ ಕೊಯ್ದಿದ್ದೀನಿ. ನಮಗೆ ಅನುಕೂಲ, ನಮ್ಮ ಅನುಕೂಲ ತಕ್ಕಂಗೆ ಅದನ್ನ ಪೀಸ್ ಮಾಡ್ಕೋಬೋದು ನಾವು. ಪೀಸ್ ಮಾಡ್ಕೊಂಡಿದ್ದೀನಿ, ನೋಡೋಣ ತಿನ್ನೋಣ ಯಾವ ರೀತಿ ಇರುತ್ತೆ ಅಂತ. ಪರ್ಸಿಮೋನ್ ಹಣ್ಣು ಕೊಯ್ದಿದ್ದೀನಿ. ಇದು ನೋಡ್ತಾ ಇದ್ದಂಗೆ ನಿಮಗೆ ಯಾವ ಪೋಷಕಾಂಶಗಳು ದೊರೆಯಬೋದು ಅಂತ ಒಂದು ಮೊದಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಈ ಒಂದು ಆರೆಂಜ್ ಏನು ಈ ಕೇಸರಿ ಬಣ್ಣ, ಈ ಹಳದಿಯಿಂದ ಕೆಂಪು ಕಡೆ ಇರೋಂಥ ಹಣ್ಣುಗಳಲ್ಲಿ ಜಾಸ್ತಿ ವಿಟಮಿನ್ ಎ ಇರುತ್ತೆ. ಅಷ್ಟೊಂದು ಸಿಹಿನೂ ಇಲ್ಲ, ಅಷ್ಟೊಂದು ಸಿಹಿ ಇಲ್ದಂಗೂ ಇಲ್ಲ, ಮೀಡಿಯಂ ಆಗಿದೆ. ಅಂದರೆ ನಮಗೆ ಈ ಶುಗರ್ ಇರೋರು ಆರಾಮ ಆಗ್ತೀನಿ ಬಿಡಿ. ಇದನ್ನು ವಿಟಮಿನ್ ಎ ಅಲ್ಲದೆ ಸಿ ಇ ಕೆ ಇವು ಹೇಳವಾಗಿರ್ತವೆ. ಆಮೇಲೆ ಕ್ಯಾಲ್ಶಿಯಮು, ಪೊಟ್ಯಾಷಿಯಮು, ಆಮೇಲೆ ಈ ಒಂದು ಮೆಗ್ನೀಷಿಯಮ್, ಈ ಅಂಶಗಳು ಇದರಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಕಾಪರ್ ಕೂಡ ಇರುತ್ತೆ ಇದರಲ್ಲಿ. ನಮಗೆ ಒಳ್ಳೆಯ ಆರೋಗ್ಯಯುತವಾದಂಥ ಒಂದು ಹಣ್ಣು ಇದು. ಆ್ಯಂಟಿ ಆಸ್ಟ್ರಿಂಜೆಂಟ್ ಪ್ರಾಪರ್ಟಿ ಇರುತ್ತೆ ಇದರಲ್ಲಿ. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸು ಹೇರಳವಾಗಿರ್ತವೆ. ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರೋದ್ರಿಂದ ಆ್ಯಂಟಿ ಕ್ಯಾನ್ಸರಸ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ಹಣ್ಣನ್ನು, ಇಂಥ ಹಣ್ಣುಗಳನ್ನ ನಾವು ತಿನ್ನಬೇಕು. ಈ ಹಣ್ಣಂತೆ ಅಲ್ಲ, ಹಲವಾರು ಹಣ್ಣುಗಳಿದ್ದಾವೆ. ಸೊ ಬೇರೆ ಬೇರೆ ರೀತಿಯಾದಂಥ ಹಣ್ಣುಗಳನ್ನು ತಿನ್ನೋದನ್ನು ನಾವು ರೂಢಿಸ್ಕೋಬೇಕು ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ. ಈ ಪರಂಗಿ ಅಷ್ಟೊಂದು ರುಚಿ ಕಡಿಮೆ ಇರುತ್ತಲ್ಲ, ಸಕ್ಕರೆ ಕಡಿಮೆ ಇರೋಂಥ ಪರಂಗಿ ಯಾವ ರೀತಿ ಇರೋದು ಆ ರೀತಿ ಇರುತ್ತದೆ. ಇದನ್ನು ಈ ಪಟ್ಟಿಂಗ್ಸಲ್ಲಿ ಬಡಿಸ್ತಾರೆ, ಜೆಲ್ಲಿ ಮತ್ತು ಆ ರೀತಿಯಾದಂಥ ನಾವು ಈ ಬೇಕ್ರಿ ಪದಾರ್ಥಗಳನ್ನ ತಯಾರಿ ಮಾಡೋದ್ರಲ್ಲಿ ಕೂಡ ನಾವು ಇದನ್ನು ಬಳಸ್ಕೋಬೋದು. ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನಾವು, ನಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಂಡು ಅಥವಾ ಬೆಲ್ಲ ಹಾಕ್ಕೊಂಡು ಕುಡಿಬೋದು, ಚೆನ್ನಾಗಿರ್ತದೆ. ಮೊದಲೇ ಹೇಳ್ದಂಗೆ ಫ್ರೂಟ್ಸ್ನ ಈಟ್ ಲೈಕ್ ಮಂಗೆ ಅಂತಾರ, ಆ್ಯಕ್ಚುಲಿ ಅವ್ನು ಕುಯ್ಲೇಬಾರ್ದು, ಹಾಗೆ ತಿನ್ನಬೇಕಂತೆ. ಆವಾಗ ನಮಗೆ ಈ ವಿಟಮಿನ್ ಸಿ ಇದೆಯಲ್ಲ, ತಕ್ಷಣ ಕುಯ್ದ ತಕ್ಷಣವೇ ಅದು ನಾಶ ಆಗ್ಬಿಡುತ್ತೆ. ಅದಕ್ಕೆ ನಾವು ಹಂಗೆ ಹಂಗೆ ಭಕ್ಷಿಸಬೇಕು ಹಣ್ಣುಗಳನ್ನು. ತಿಂತ ತಿಂತ ಟೇಸ್ಟ್ ಸಿಗುತ್ತೆ ನಮಗೆ. ನೀವು ಪ್ರತಿನಿಧಿ ಅಂತ ಹಣ್ಣುಗಳನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ತುಂಬ ಹೇರಳವಾಗಿದೆ. ಈ ಕಾನ್ಸ್ಟಿಪೇಷನು ಅಂಥವೆಲ್ಲ ಆಗದಂಗೆ ತಡೆಯುತ್ತೆ ಅಂತ ಹಣ್ಣುಗಳು. ಶುಗರ್ ಇರೋರಂತೂ ಆರಾಮಾಗಿ ತಿನ್ಬೋದು.